नहि ज्ञानेन सदृशं मोट्टमोदलनेदागि अन्नदात्र आगिरुव लिंगैक्य षट्स्थल ब्रह्मी श्री चंद्रशेखर शिवाचार्य महास्वामीजीवर कर्तृत्वक्के नमस्करिसि ज्ञानदातरु शिवाचार्य रत्नरु आगिरतक्कंत लिंगैक्य षट्स्थल ब्रह्मी श्री चंद्रमहेश्वर शिवाचार्य महास्वामीजीवर कर्तृत्वक्के नमस्करिसि ईगिन टीएमइ संस्थेय गणाध्यक्षरु ತೆಗ್ಗಿನಮಠ ಸಂಸ್ಥಾನದ ಪೀಠಾಧ್ಯಕ್ಷರೂ ಆಗಿರತಕ್ಕಂಥ ಚಟಸ್ಥಲ ಬ್ರಹ್ಮಿ ಶ್ರೀ ವರಸದೋಜಾತ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜೆ ಟಿ ಮಹೇಂದ್ರಪ್ಪ ಅವರೇ, ನಮ್ಮ ಬಿಬೇಡ್ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ನಮ್ಮ ಪೂಜಾ ಸರ್ ಅವರೇ, ಮತ್ತು ನನ್ನೆಲ್ಲ ಉಪನ್ಯಾಸಕ ಒಳಗ ಆಗಿರ್ತಕ್ಕಂಥ ಶಂಕರಗಡ ಸರ್ ಅವರೇ, ಮಾರುತಿ ಸರ್ ಅವರೇ, ಲೋಕೇಶ್ ಸರ್ ಅವರೇ, ಪ್ರಸನ್ನ ಅವರೇ, ಮತ್ತು ನನ್ನೆಲ್ಲ ಆತ್ಮೀಯ ಬಿ ಎಡ್ ಪ್ರಥಮ ಮತ್ತು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ ಆತ್ಮೀಯರೇ, ನಮ್ಮ ಸಂಸ್ಥೆಯ ಎಂಎ ಕಾರ್ಯದರ್ಶಿಗಳು ಆಡಳಿತಾಧಿಕಾರಿಗಳು ಆಗಿರತಕ್ಕಂತಹ ಶ್ರೀಯುತ ಟಿ ಎಂ ಚಂದ್ರಶೇಖರಯ್ಯನವರಿಗೆ ಗೌರವ ಡಾಕ್ಟರೇಟ್ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ನಿನ್ನೆ ಪ್ರದಾನವಾಗಿದೆ. ಅದು ಬಹುಮುಖ್ಯವಾದ ವಿಚಾರ. ಇನ್ನೊಂದು ಪ್ರಮುಖವಾದ ವಿಚಾರವೆಂದರೆ ಶಿವಶಂಕರ್ ಸರ್, ಅಂದರೆ ನಮ್ಮ ಕಾರ್ಯದರ್ಶಿಯವರ ಸುಪುತ್ರರಾಗಿರತಕ್ಕಂತಹ ಶಿವಶಂಕರ್ ಸರ್ ಅವರು ಬೆಳಗಾವಿ ವಿಶ್ವವಿದ್ಯಾಲಯದಿಂದ ಒಂದು ಪಿ ಎಚ್ ಡಿ ಪ್ರಬಂಧವನ್ನು ಮಂಡಿಸಿ ಪಿ ಎಚ್ ಡಿ ಪದವಿಯನ್ನು ಪಡೆದಿರುತ್ತಾರೆ. ಮೊದಲನೆಯದಾಗಿ ನಮ್ಮ ಶಿವಶಂಕರ್, ನಮ್ಮ ನರ್ಸಿಂಗ್ ಕಾಲೇಜು ಮತ್ತು ಆಯುರ್ವೇದಿಕ್ ಕಾಲೇಜಿನ ಆಡಳಿತಾಧಿಕಾರಿಗಳು ಆಗಿರತಕ್ಕಂತಹ ಶಿವಶಂಕರ್ ಸರ್ ಅವರಿಗೆ ಅಭಿನಂದನೆಗಳು ಸರ್. ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಕಂಗ್ರಾಚುಲೇಷನ್ ಸರ್. ಬಹಳ ಪ್ರಮುಖವಾಗಿ ನಮ್ಮ ಎಂಎ ಕಾರ್ಯದರ್ಶಿಗಳು, ನಮ್ಮ ಲಿಂಗೈಕ್ಯ ಗುರುಗಳು, ಗುರುವರ್ಯರಾಗಿರ್ತಕ್ಕಂತಹ ಚಂದ್ರಮುನೀಶ್ವರ ಸ್ವಾಮೀಜಿಯವರ ಹೆಗಲಿಗೆ ಹೆಗಲು ಕೊಟ್ಟು ನಿರಂತರವಾಗಿ 53 ವರ್ಷಗಳ ಕಾಲ ನಮ್ಮ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಿ, ಅಷ್ಟೇ ಅಲ್ಲ ಇತ್ತೀಚೆಗೆ 75ನೇ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡು 76ನೇ ಒಂದು ವಸಂತದಲ್ಲಿ ಕಾಲಿಟ್ಟಿರತಕ್ಕಂತಹ ನಮ್ಮ ಎಂಎ ಕಾರ್ಯದರ್ಶಿಗಳು ಅವರಿಗೆ ಅವರ ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ಮತ್ತು ಶಿಕ್ಷಣ ಸೇವೆಯನ್ನು ಗುರುತಿಸಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ಅಲ್ಲಿರ್ತಕ್ಕಂಥ ಕುಲಪತಿಗಳು ಮತ್ತು ರಾಜ್ಯಪಾಲರು ನಿನ್ನೆ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರುತ್ತಾರೆ. ಅದರಲ್ಲಿಯೂ ಕೂಡ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದ್ರೆ ಪದವಿಯ ಘನತೆ ಹೆಚ್ಚಾಗುತ್ತೆ. ಯಾವಾಗ ಅಂದರೆ ಆ ರೀತಿಯ ಒಂದು ವ್ಯಕ್ತಿಗಳಿಗೆ ನೀಡಿದಾಗ. ಹೀಗಾಗಿ ನಮ್ಮ ಚಂದ್ರಶೇಖರನವರಿಗೆ ಆ ಒಂದು ಪದವಿಯನ್ನು ನೀಡಿದ್ರಿಂದ ಆ ಗೌರವ ಡಾಕ್ಟರೇಟ್ ಪದವಿಯ ಗರಿಮೆ ಹೆಚ್ಚಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲ, ಸಾಕಷ್ಟು ವರ್ಷಗಳಿಂದ ಬಹುಶಃ ನಾವು ಇಲ್ಲಿ ನಿಂತಿರ್ತಕ್ಕಂಥ ಈ ಕಾಲೇಜಿನ ಕ್ಯಾಂಪಸ್ ಇರ್ಬೋದು, ನಮ್ಮ ಅರಪನಹಳ್ಳಿ ಕ್ಯಾಂಪಸ್ ಇರ್ಬೋದು, ಇಡೀ ನಮ್ಮ ಕರ್ನಾಟಕದ 8 ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ 70ಕ್ಕೂ ಶಾಲಾ ಕಾಲೇಜುಗಳನ್ನು ಹೆಚ್ಚು ಹೊಂದಿದೆ. ಅದರಲ್ಲಿ ನಮ್ಮ ಕಾರ್ಯದರ್ಶಿಗಳ ಶ್ರಮ ನಿರಂತರವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವರಸದೋಜಾತ ಸ್ವಾಮಿಗಳು ಕೂಡ ಬಹಳ ಉತ್ಸಾಹದಿಂದ ನಿರಂತರವಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ನಿನ್ನೆಯ ಆ ಸಂದರ್ಭದಲ್ಲಿ ಅವರು ಕೂಡ ಉಪಸ್ಥಿತರಿದ್ದು ಅವರಿಗೆ ಕರೆಸಿದ್ದರು. ಹೀಗಾಗಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜೊತೆಗೆ ನಮ್ಮ ಹೆಮ್ಮೆಯ ಕಾರ್ಯದರ್ಶಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳು ಸರ್. ಈಗ ಇನ್ನು ಮುಗಿಯುತ್ತೆ. ನಮ್ಮ ಜೆ ಟಿ ಮಹೇಂದ್ರ ಸರ್ ಒಂದೆರಡು ಮಾತಾಡೋದಕ್ಕೆ. ನನ್ನ ಜೀವನದ ಮತ್ತು ನಮ್ಮ ಎಲ್ಲ ಶಿಕ್ಷಣ ವಿದ್ಯಾಲಯಗಳಿಗೆ ನಿನ್ನೆ ತಾನೇ ಈ ಡಾಕ್ಟರೇಟ್ ಸಿಕ್ತಲ್ಲ, ಆ ನಮ್ಮ ನೆಚ್ಚಿನ ಸೆಕ್ರೆಟರಿ ಸಾಹೇಬ್ ಇರ್ತಕ್ಕಂಥದ್ದು ಅಣ್ಣ ಚಂದ್ರಶೇಖರಯ್ಯನವರು 67 ಬಿ ಎಂ ಎಲ್ಲಿ ಸಂಸ್ಥೆ ರಂಗ ಸಂಸ್ಥೆಗಳನ್ನು ಜೊತೆಗೆ ಬಿ ಎಂ ಎ ಸಂಸ್ಥೆ ಅಧ್ಯಕ್ಷರಿಗೆ ನಿಗಲಿ ಹೆಗಲುಗಳನ್ನು ಕೊಟ್ಟು ಲಿಂಗೈಕ್ಯಾದ ನಂತರ ಈ ನಂತರ ಮತ್ತು ಈಗ ಹೊಸದಾಗಿ ಬಂದಿರತಕ್ಕಂಥ ಪಟ್ಟಾಧ್ಯಕ್ಷರು ಕೂಡ ಹೆಗಲಿ ಹೆಗಲಿ ಕೊಟ್ಟು ನನ್ನ ಜೀವನದಲ್ಲಿ ವಿದ್ಯಾರ್ಥಿಯಾಗಿ ನನ್ನನ್ನು ಬಿ ಎಂ ಎ ಸಂಸ್ಥೆಗೆ ಸೇರಿಸಿಕೊಂಡು ಅದೇ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಟ್ಟು
ಅದೇ ಸಮಸ್ಯೆಯಲ್ಲಿ ಮತ್ತೆ ನಿವೃತ್ತಿ ಘೋಷಣೆ ಅವಳಿಗೆ ಕೂಡ ಸಹಿ ಮಾಡಿಕೊಂಡು ಮತ್ತೆ ಪೆನ್ಷನ್ ಕೊಟ್ಟಿರ್ತಕ್ಕಂಥವ್ರು ಮತ್ತು ಇಲ್ಲಿ ಇದೇ ಸಮಸ್ಯೆಗೆ ಇಲ್ಲಿ ಹಾವೇರಿಗೆ ಬರುತ್ತೆ ಇಲ್ಲಿ ಮತ್ತೆ ಉದ್ಯೋಗವನ್ನು ನನಗೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಪಿ ಎಂ ಚಂದ್ರಶೇಖರ ಸಚಿವರಿಗೆ ನಿನ್ನೆ ರಾಜ್ಯಪಾಲರಿಂದ ಇಲ್ಲಿದ್ದ ಗೌರವ ಇರ್ತಕ್ಕಂಥ ಡಾಕ್ಟರ್ ಪದವಿ ಕೊಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಹೆಚ್ಚಿನ ಒಂದು ಭಾಳ ಇದು ಆನಂದವಾಗಿರ್ತಕ್ಕಂಥ ವಿಷಯ ಮೊನ್ನೆ ತಾನೆ ಹೋದ ತಿಂಗಳವರೆಗೆ 75ನೇ ಹುಟ್ಟುಹಬ್ಬವನ್ನು ನಾವು ಒಂದು ಉತ್ಸವಗಳನ್ನು ಕೂಡ ಇದು ಮಾಡಿ ಮಾಡಿದ್ವಿ ಆಚರಣೆ ಮಾಡಿದ್ವಿ ಮತ್ತು ಮೊನ್ನೆ ವಿಸ್ಡಮ್ ಪಬ್ಲಿಕ್ ಸ್ಕೂಲಲ್ಲಿ ಕೂಡ ನಾವು ಒಂದು ವಾರ್ಷಿಕೋತ್ಸವ ಮಾಡುವಾಗ ನನ್ನ ಒಂದು ಅಂತರಂಗದ ಒಂದು ಎರಡು ಮಾತುಗಳನ್ನು ಹೇಳ್ಕೊಂಡೆನು 75ನೇ ಹುಟ್ಟುಹಬ್ಬವನ್ನು ನಾವು ಇಲ್ಲೇ ಆಚರಣೆ ಮಾಡಬೇಕಂತ ನಮಗೆ ವಿಶೇಷವಾಗಿ ಆಸಕ್ತಿ ಹೊಂದಿತ್ತು ಅದು ಹುಟ್ಟೂರಾಗಿದ್ದರಿಂದ ನಾವು ಅರಮನೆಯಲ್ಲಿ ಹೆಡ್ ಆಫೀಸರ್ನ ಅಲ್ಲೇ ಮಾಡಿದ್ವಿ 80ನೇ ವರ್ಷ ಹುಟ್ಟುಹಬ್ಬ ಕೂಡ ನಾವು ಇಲ್ಲೇ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ವ್ಯಕ್ತಪಡಿಸಿದ್ವಿ ಆ ಒಂದು ಎಲ್ಲಾ ಕ್ರಿಯಾಶೀಲತೆ ವ್ಯಕ್ತಿಗೆ ಮತ್ತು ಅವರ ಹಿರಿಯರ ಪುತ್ರ ಇರತಕ್ಕಂತ ಅವರಿಗೆ ಕೂಡ ನೋಡಿ ಏಕಮುಖ ಕಾಕತಾಳಿ ಎಂಬಂತೆ 24ನೇ ತಾರೀಕು ಅವರಿಗೆ ವಿಶೇಷರ ವಿಷಯದಲ್ಲಿ ಪಿಎಚ್ಡಿ ಸಿಕ್ತು 22ನೇ ತಾರೀಕು ಇವರು ಸಿಕ್ತು ಇವೆಲ್ಲ ಅದೃಷ್ಟದ ಒಂದು ವಿಷಯಗಳು ಅವರಿಗೆ ಒಳ್ಳೆ ಒಂದು ಆರೋಗ್ಯ ಸಂಪತ್ತನ್ನು ಕೊಟ್ಟು 100 ವರ್ಷ ಆಯುಷ್ಯ ಅವರಿಗೆ ಬಗಲೇ ಅಂತ ಹೇಳಿ ಅವರಿಗೆ ಉತ್ಪೂರ್ಣವಾಗಿ ನಮಸ್ಕಾರ ಹೇಳ್ತೇನೆ ಅಭಿನಂದನೆಗಳು ಸರ್ ಅಭಿನಂದನೆಗಳು ವಿಚಾರ ಕುರಿತು ನಮ್ಮ ಬಿಪೇಟ್ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ನಮ್ಮ ಪೂಜಾರ್ ಸರ್ ಕೂಡ ಅಭಿನಂದನಾ ನೋಟಿಗಳನ್ನು ಸಲ್ಲಿಸಬೇಕಂತ ನಾನು ಕೇಳಿ ಸಂಸ್ಥೆಯ ಸಂಸ್ಥೆಯ ಈಗಿನ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ವಾಸುಪೂಜಾರ್ ಮಹಾಸ್ವಾಮಿಗಳನ್ನು ಕನ್ನಮನದಲ್ಲಿ ನಿಲ್ಲುತ್ತಾ ಅದೇ ರೀತಿಯಾಗಿ ಶಿಕ್ಷಣದ ವಿಚಾರರು ಸಂಸ್ಥೆಯ ನಿರಂತರಕ್ಕೆ ಒಯ್ದಿರುವಂಥ ನಮ್ಮ ಎಲ್ಲರ ಆತ್ಮೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ ಎಂ ಚಂದ್ರಶೇಖರನವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ಬಹುಶಃ ಮಾಡಿ 75 ವರ್ಷಗಳ ಕಾಲ ಬದುಕಿ ವಸಂತಗಳನ್ನು ದಾಟಿ 53 ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಸೇವೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಟಿ ಎಂ ಎಸ್ ಸಂಸ್ಥೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವಂತಹ ಮಹಾನ್ ವ್ಯಕ್ತಿ ಅಂತಂದರೆ ಟಿ ಎಂ ಚಂದ್ರಶೇಖರನವರು ಜೊತೆಗೆ ಯಾವಾಗಲೂ ಅವರು ಮಾತನ್ನು ಹೇಳ್ತಾರೆ ನಾವು ಏನೇ ಕೆಲಸ ಮಾಡಿದರೂ ಕೂಡ ಬಾಯಿಂದ ಮಾತಾಡಬಾರ್ದು ನಮ್ಮ ಕೆಲಸಗಳು ಮಾತ್ರ ಮಾತಾಡಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ದಿಶೆಗಳು ಹೋದಾಗ ಅವರಲ್ಲಿರ್ತಕ್ಕಂಥ ವಿಚಾರಶಕ್ತಿ ವಿಚಾರ ಜ್ಞಾನ ಅದ್ಭುತವಾದಂಥ ಜ್ಞಾನ ನುಡಿಗಳಿರ್ಬೋದು ಮಾತಿನ ಚಾತುರ್ಯತೆ ಇರ್ಬೋದು ಕಟ್ಟಡಗಳ ಚಾಣುಕ್ಷತನ ಇರ್ಬೋದು ಪ್ರತಿಯೊಂದು ಕಚ್ಚಾ ವಸ್ತುಗಳನ್ನು ನೋಡಿ ಅವರು ಮೂರ್ತಿಯನ್ನು ತಯಾರಿಸುವಂಥ ಮಹಾನ್ ವಿಜ್ಞಾನಿ ಅಂತಂದರೆ ಜೊತೆಗೆ ಆಧುನಿಕ ಕಾಲದ ಕರ್ನಾಟಕ ಸಾರಿ ಕಂಪ್ಯೂಟರ್ ಯುಗದ ಮನುಷ್ಯ ಅಂತಂದರೆ ಏನೂ ತಪ್ಪಾಗಲಾರದು ಬಹುಶಃ ಆ ನಿಟ್ಟಿನೊಳಗೆ ನಿರಂತರವಾಗಿ ಸೇವೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಹೆಸರನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು ಯಾರು ಇದ್ದರಪ್ಪ ಅಂತಂದರೆ ಅದು ಹೆಮ್ಮೆಯ ಟಿ ಎಂ ಚಂದ್ರಶೇಖರಯ್ಯನವರೇ ಹೊರತು ಬೇರೆ ಯಾರಲ್ಲ ಅಂತಕ್ಕಂಥ ಅದಕ್ಕಾಗಿ ನಿನ್ನೆ ಬಹುಶಃ ಮಾಡಿ ಮೊನ್ನೆ ಆಗಾಗಲೇ ತಾನೇ ನಮಗೆ ಗೊತ್ತಾಯಿತು ಹಿಂಗೆ ಟಿ ಎಮ್ ಎ ಸೊಸೈಟಿಯ ಸೆಕ್ರೆಟರಿಯವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ತು ಅಂತಕ್ಕಂಥದ್ದು ಅದು ನಮಗೆ ಭಾಳ ಹೆಮ್ಮೆಯ ವಿಚಾರ ಇಡೀ ಸಂಸ್ಥೆಗಳ ಸಮೂಹಕ್ಕೇನೆ ಕೂಡ ಅದರ ಜೊತೆಗೆ 8 ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಕೂಡ ತಮಗೆ ಎಲ್ಲರಿಗೆ ಅಭಿನಂದನೆಗಳನ್ನು ಇಮಿಡಿಯೇಟ್ ಆಗಿ ಸಲ್ಲಿಸಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನಂತಂದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ನಿನ್ನೆ ಹೋಗಿ ಅದು ರಾಜ್ಯಪಾಲರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಸರಿ ಶಿವಗಂಗೋತ್ರಿ ವಿಶ್ವವಿದ್ಯಾಲಯ ದಾವಣಗೆರೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಸನ್ಮಾನಿಸಿದರು ಅದಕ್ಕಾಗಿ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೆ ಯಾವುದಾದ್ರೂ ಪ್ರಶಸ್ತಿ ಕೊಡ್ತಾರೇನು ಅಂತಕ್ಕಂಥದ್ದು ಮಾಡಂಗಿಲ್ಲ ನಿರಂತರವಾಗಿ ನಮ್ಮ ಕಾರ್ಯ ಮತ್ತು ಸೇವೆಯನ್ನು ಮಾಡಿದಾಗ ಯಾವಾಗಲೂ ಕೆಲಸಗಳು ಹುಡುಕೊಂಡು ನಮಗೆ ಬರಬೇಕೇ ಹೊರತು ನಾವು ಕೆಲಸವನ್ನು ಬೆನ್ನತ್ತಬಾರ್ದಕ್ಕೆ ಇವೆಲ್ಲ ಕಾರಣಗಳು ಜೊತೆಗೆ ಇದು ಆದರ್ಶದ ತತ್ವಗುಣಗಳು ಅಂತ ನಾವು ಹೇಳಲಿಕ್ಕೆ ತಪ್ಪದ ಅದಕ್ಕೂ ತಾವು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಯಾವುದೇ ಫಲಾಪೇಕ್ಷೆ ಬೇಸದೇ ನಿರಂತರವಾಗಿ ಕಷ್ಟಪಟ್ಟು ದುಡಿದ್ರಪ್ಪ ಅಂತಂದರೆ ಪ್ರಶಸ್ತಿ ಪತ್ರಿಕೆಗಳು ತಾವೇ ಹುಡ್ಕೊಂಡು ಬರಲಿಕ್ಕೆ ಬರ್ತಾವೆ ಅನ್ನೋದಕ್ಕೆ ಇವೆಲ್ಲ ಕಾರಣಗಳು ಅದಕ್ಕಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಅತ್ಯಂತ ಹೆಚ್ಚರು ಹೆಚ್ಚಾಗಿರ್ತಕ್ಕಂಥ ಪ್ರಶಸ್ತಿಗಳು ಲಭಿಸಲಿ 100 ವರ್ಷಗಳ ಬಾಳಲಿ ನಮ್ಮಂಥ ಶಿಕ್ಷಕರಿಗೆ ಇನ್ನೂ
ಹಿತೋಪದೇಶ ಹೆಚ್ಚು ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲಿ ಅಂತಕ್ಕಂಥ ಮಾತನ್ನು ಹೇಳಿ ಆಯುಷ್ಯ ಆರೋಗ್ಯ ಸಂಪತ್ತನ್ನು ದಯಪಾಲಿಸಲಿ. ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಅದಕ್ಕೆ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯದಿಂದ ಮಕ್ಕಳಿಗೆ ಕೂಡ ಪುಣ್ಯ ಬರ್ತೈತಿ ಅನ್ನೋದಕ್ಕೆ ಅವರ ಹಿರಿಯ ಪುತ್ರನಾಗಿರ್ತಕ್ಕಂಥ ಶಿವಶಂಕರ್ ಸೂರ ಕೂಡ ಟೆಕ್ನಾಲಜಿ ಅಂದರೆ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬೆಳಗಾವಿ ವಿಶ್ವವಿದ್ಯಾಲಯದಿಂದ ಅವ್ರಿಗೂ ಕೂಡ ಏನಾಗಿದೆ ಅಂತಂದರೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಅದಕ್ಕಾಗಿ ಕೂಡ ನಿರಂತರವಾಗಿ ಸೇವೆಯನ್ನು ಮಾಡೋದ್ರ ಜೊತೆಗೆ ನಿಷ್ಠೆ ಮತ್ತು ಪ್ರಾಮಾಣಿಕತನ ನಮ್ಮಲ್ಲಿ ಇರಬೇಕು ಇತ್ತಪ್ಪ ಅಂತಂದರೆ ತಾವೇ ಹುಡ್ಕೊಂಡ್ಬರ್ತವೆ. ಅದಕ್ಕಾಗಿ ನಮ್ಮ ಮಾತು ಮಾತಾಡೋ ಜಾಸ್ತಿ ಮಾತು ಮಾತಾಡೋದಕ್ಕಿಂತ ಕೆಲಸಗಳು ಮಾತಾಡಬೇಕು ಅನ್ನೋದಕ್ಕೆ ಮತ್ತೊಂದು ಸಲ ಹೇಳ್ತಾ ತಾವು ಕೂಡ ಈ ನಿಟ್ಟಿನಲ್ಲಿ ಆ ಪ್ರಶಸ್ತಿಯನ್ನು ಗಳಿಸೋದ್ರ ಜೊತೆಗೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಹೇಳ್ತಾ ಇನ್ನೂ 100 ವರ್ಷ ಆಯುಷ್ಯವನ್ನು ಕೊಳ್ಳಿ ಇನ್ನೂ ಕೆಎಂಎ ಸಂಸ್ಥೆಯನ್ನು ಅತಿ ಎತ್ತರಕ್ಕೆ ನಡೆಸುವಂತಾಗಲಿ ಅಂತಕ್ಕಂಥದ್ರ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಯಾವ ಇದ್ದರೂ ಕೂಡ ಅವರಿಗೆ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಗುಜಾಸ್ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮೆಲ್ಲ ಎಲ್ಲರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ದಯವಿಟ್ಟು ನಮ್ಮೆಲ್ಲರ ನಮಸ್ಕಾರಗಳನ್ನು ಟೈಮ್ ಇಟ್ಕೊಡ್ರಿ. ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಮಾಡಿ ನಮ್ಮ ಕಾರ್ಯದರ್ಶಿಯವರಿಗೆ ಜೋರಾಗಿ ಹೇಳ್ರಿ. ಅಭಿನಂದನೆಗಳು ಸರ್. ಮತ್ತೊಮ್ಮೆ ಅಭಿನಂದನೆಗಳು ಸರ್. ಧನ್ಯವಾದ. ಥ್ಯಾಂಕ್ ಯು.